Hi friends, Summis Pakashalege Swagata. Ellaru Pudina Pala Madi Tindirtira Alva. Adre Ivattu Pudina Rice Mada Nodkolli. Easy and tasty agiro Pudina Rice na Belage Tindige Madko Baudu. Pudina Rice Madadike. ಎರಡ್ ಹಿಡಿ ಪುದೀನ 12-14 ಗ್ರೀನ್ ಚಿಲ್ಲೀಸ್ ಇವೆರಡನ್ನು ನೀರು ಹಾಕ್ದಲೆ ಮಿಕ್ಸಿಗೆ ಹಾಕೋಬೇಕು ಹಾಫ್ ಕೆ ಜಿ ರೈಸ್ನ ಅನ್ನ ಮಾಡ್ಕೊಬೇಕು ಹಾಫ್ ಕೆ ಜಿ ರೈಸ್ಗೆ 14 ಗ್ರೀನ್ ಚಿಲ್ಲೀಸ್ ಹಾಕೊತಾ ಇದ್ದೀನಿ ಪುದೀನ ತುಂಬ ಜಾಸ್ತಿ ಹಾಕಬಾರ್ದು पुदीना फ्लेवर जास्ती आदरे चनागिरला काल केजी अक्की गे वन दिडी पुदीना साकू वन एंड हाफ टी स्पून कलुप हाकोंडू ग्राइंड माड़ बेकू उन दोड्डु कैरेट तुर्को बेकू निम्बे रसा टेस्टिक सुल्पा नीर हाक दले ग्रीन चिल्ली मत्तो पुदीना हाकों चटनी माड़ी दिनी ಒಂದು ಪ್ಯಾನಲ್ಲಿ 5-6 ಟೇಬಲ್ ಸ್ಪೂನ್ ಅಲ್ಲಿ ಆಯಿಲ್ ಹಾಕಿದ್ದೀನಿ 1 ಟೀಸ್ಪೂನ್ ಸಾಸಿವೆ ಸಾಸಿವೆ ಚಟ್ಪಟ ಅಂತ ಇದೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡಬೇಕು ಪುದೀನಾ ರೈಸ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನೂ ಬೇಕಾಗಲ್ಲ ಪುದೀನಾ ರೈಸ್ಗೆ ತುಂಬ ವೆಜಿಟೇಬಲ್ಸ್ ಬೇಕಾಗಲ್ಲ ಕ್ಯಾರೆಟ್ ಒಂದೇ ಒಂದು ಸಾಕು ತುಂಬ ಈಸಿಯಾಗಿ ಪುದೀನಾ ರೈಸ್ ಮಾಡ್ಕೋಬಹುದು ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ ಇವಾಗ ಕ್ಯಾರೆಟ್ ತುರಿನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಕರಿ ಲೀವ್ಸ್ ಸ್ವಲ್ಪ ಹಾಕಬೇಕು ಈ ಒಗ್ಗರಣೆನ ಇನ್ಸ್ಟೆಂಟ್ ಆಗಿ ಮಾಡಿಡಬಹುದು ಫ್ರಿಜ್ಜಲ್ಲಿಟ್ಟು 15 ಡೇಸ್ ತನಕ ಬಳಸ್ಕೊಬಹುದು ನಮಗೆ ಬೇಕಾದಾಗ ಅನ್ನಕ್ಕೆ ಕಲಸ್ಕೊಂಡು ತಿನ್ನಬಹುದು ಕ್ಯಾರೆಟ್ ಇವಾಗ ಅರ್ಧ ಫ್ರೈ ಆಗಿದೆ ಪುದೀನ ಚಟ್ನಿ ಹಾಕೊಂಡು ಫ್ರೈ ಮಾಡ್ತೀನಿ ನೀರು ಹಾಕದೆ ಗ್ರೈಂಡ್ ಮಾಡಿರೋದ್ರಿಂದ ಒಗ್ಗರಣೆಯಲ್ಲಿ ತುಂಬ ಬೇಗ ಫ್ರೈ ಆಗುತ್ತೆ ಅದೇ ನಾವು ನೀರು ಹಾಕಿ ಮಾಡಿದರೆ ತುಂಬ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಫ್ರೈ ಮಾಡದೇ ಇದ್ದರೆ ಪುದೀನಾ ಫ್ಲೇವರ್ ಚೆನ್ನಾಗಿರಲ್ಲ ಹಸಿ ಹಸಿ ವಾಸನೆ ಅನಿಸುತ್ತೆ ಅಕಸ್ಮಾತ್ ನೀರು ಹಾಕಿ ರುಬ್ಬಿದ್ರೆ ನೀರೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡಬೇಕು ಪುದೀನಾ ಹಾಕಿರೋದ್ರಿಂದ ಅರಶಿನ ಹಾಕೋದು ಬೇಕಾಗಲ್ಲ ಪುದೀನಾ ಕಲರ್ ಬಿಟ್ಟು ರೈಸ್ಗೆ ನ್ಯಾಚುರಲ್ ಗ್ರೀನ್ ಕಲರ್ ಇರುತ್ತೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಒಗ್ಗರಣೆಗೆ ಉಪ್ಪು ಹಾಕೋದಿಲ್ಲ ರೈಸ್ ಕಲಸಿದ ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕಬೇಕು ಈ ಒಗ್ಗರಣೆ ಆಗಿದೆ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ತೀನಿ ನಿಂಬೆಹಣ್ಣು ಹಿಂಡ್ಕೊಬೇಕು ಇಷ್ಟೊತ್ತು ನಿಮ್ಮ ಜೊತೆ ಯಾರು ಮಾತಾಡಿದ್ದು ಅಂತ ಗೊತ್ತಾಯ್ತಾ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ
ಒಗ್ಗರಣೆ ಮತ್ತು ಅನ್ನನ ಮಿಕ್ಸ್ ಮಾಡ್ಕೊಬೇಕು. ನೋಡ್ಕೊಂಡು ಬೇಕಿದ್ರೆ ಉಪ್ಪು ಹಾಕೊಬೇಕು. ಬೆಳಗಿನ ತಿಂಡಿಗೆ ಪುದೀನಾ ರೈಸ್ ರೆಡಿ ಆಗಿದೆ. ನಿಮಗೆ ಈಸಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.